ಸ್ನೇಹಿತರೆ, ಇವತ್ತು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಲ್ಲಳ್ಳಿಲಿ ಬರುತ್ತಿದ್ದು ನಿಮಗೆ ಕೆ ಆರ್ ಎಸ್ ಇಂದ ಅರೌಂಡೊಂದು 25 ಕಿಲೋಮೀಟರ್ ಆಗುತ್ತೆ. ಕೆ ಆರ್ ಎಸ್ ರೋಡಲ್ಲೇ ನಿಮಗೆ ಬಂದಲ್ಲಿ ಡಿವಿಯೇಷನ್ ಹಾಕಿರ್ತಲ್ಲಿಂದ ಬರಬೇಕು. ಸ್ನೇಹಿತರೆ, ಈ ದೇವಸ್ಥಾನ ಯಾವುದಕ್ಕೆ ತುಂಬ ಫೇಮಸ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಬಂದು ಏನಾದ್ರು ಮನೆ ತೊಗೊಳ್ತಾ ಇದ್ದೀರಾ ಅಂತಂದರೆ, ಕಟ್ಟಡ ತೊಗೊಳ್ತಾ ಇದ್ದೀರಾ ಅಂತಂದರೆ, ಅಥವಾ ಜಾಗ ತೊಗೊಬೇಕು ಅಂತೇನಾದ್ರು ಇದ್ದರೆ ಇದನ್ನು ಬಂದಿಲ್ಲಿ ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಅದು ಈಡೇರುತ್ತೆ ನಿಮಗೆ. ಅದಕ್ಕೆ ಬೆಸ್ಟ್ ಉದಾಹರಣೆ ನಾನೇ ಇದ್ದೀನಿ. ನಾನು ಕಳೆದ ವರ್ಷದಲ್ಲಿ ಬಂದು ಕೇಳ್ಕೊಂಡಿದ್ದೆ ಒಂದು ಮೈಸೂರಲ್ಲೊಂದು ಮನೆ ಮಾಡಬೇಕು ನಾನು ಅಂತೇಳಿ. ಕೇಳ್ಕೊಂಬಂದು ಒಂದು ವರ್ಷದೊಳಗಡೆ ನನಗೆ ಇಲ್ಲಿ ಒಂದು ಸ್ವಂತ ಮನೆ ಆಯಿತು ಮೈಸೂರಲ್ಲಿ. ಹಾಗೆ ಒಂದು ಭೂಮಿನ ತದ ತೊಗೊಂಡೆ, ಒಂದು ಸೈಟ್ನ ತೊಗೊಂಡೆ. ಇಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲರೂ ಹರಕೆ ಹೊತ್ಕೊಂಬಂದು ಯಾತ್ರೆಯಲ್ಲಿ ಮಣ್ಣು ತೊಗೊಳೋದಾಗಲಿ ಅಥವಾ ಇಟ್ಕೆಯಲ್ಲಿ ಅವರ ಕನಸಿನ ಮನೆ ಬೇಗ ಆಗಲಿ ಅಂತೇಳಿ ಬೇಡ್ಕೊಂಡು ಹರಕೆ ಹೊತ್ಕೊಂಡು ಈ ಥರ ಸಣ್ಣ ಇಟ್ಕೆಯಲ್ಲಿ ಕಲ್ಲದೆಲ್ಲ ಮನೆ ಕಟ್ಟೋದು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಮನೆಗಿನ ತೊಗೊಬೇಕು ಅಂತಿದ್ರೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಒಂದು ಸತಿ ಬಂದು ಈ ಭೂವರ ಸ್ವಾಮಿ ದೇವರ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ಆಗುತ್ತದೆ. ಸೊ ದೇವಸ್ಥಾನದೊಳಗಡೆಗೆ 10 ಅಡಿ ಮೇಲಿನ ವಿಗ್ರಹ ಉಂಟು ಭೂವರ ಸ್ವಾಮಿದು, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನಿಮಗೆ ಬ್ಯಾಕ್ ವಾಟರ್ ಸತ ಕಾಣ್ತಾ ಉಂಟು ನೋಡಿ, ಇಲ್ಲಿ ಹಿಂಗಡೆಗೆ ಕೆ ಆರ್ ಎಸ್ನ ಬ್ಯಾಕ್ ವಾಟರ್ ಸತ ನಿಮಗೆ ಕಾಣುತ್ತೆ. ಇಲ್ಲಿ ನೀವು ಈ ದೇವಸ್ಥಾನಕ್ಕೆ ಬಂದರೆ ಸಾಧಾರಣವಾಗಿ ಕೆ ಆರ್ ಎಸ್ ಡ್ಯಾಮ್ ನೋಡ್ಬೋದು, ಹಾಗೆಯೇ ಮುಳುಗಡೆ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಉಂಟು, ಅದನ್ನು ಈಗ ಕೊಡೈಸ್ ಕಂಪ್ನಿಯವರು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನ ನೋಡ್ಬೋದು ನೀವು. ಹಾಗೆಯೇ ಭೂವರ ಸ್ವಾಮಿ ದೇವಸ್ಥಾನನ ಮಾತ್ರ ತಪ್ಪದೆ ಮರಿದೇನೆ ನೋಡದೆ ಹೋಗಿ, ಖಂಡಿತ ಒಂದು ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ದೇವಸ್ಥಾನದ್ದು ದೇವ್ರದ್ದು. ಹಾಗೆಯೇ ಭೂವರ ಸ್ವಾಮಿ ಆಶೀರ್ವಾದ ತೊಗೊಂಡು ನಿಮ್ಮ ಮನಸ್ಸಲ್ಲಿ ಇರತಕ್ಕಂಥ ಆಸೆಯನ್ನು ಆದಷ್ಟು ಬೇಗ ದೇವರು ಈಡೇರಿಸ್ತಾರೆ. ಇಲ್ಲಿ ಒಂದು ಸತಿ ಬಂದು ಹೋಗಿ, ಇನ್ನೂ ದೇವಸ್ಥಾನ ಸಂಪೂರ್ಣ ಆಗಿಲ್ಲ, ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಲ್ಲಿನ ಕಂಬಗಳಲ್ಲಿ ಇಟ್ಟಿರೋದು. ಇನ್ನೂ ಕನ್ಸ್ಟ್ರಕ್ಷನ್ ಶುರು ಆಗ್ತಾ ಇದೆ, ಮಾಡ್ತಾ ಇದ್ದಾರೆ, ಕರೋನಾದಿಂದಾಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ. ಆದಷ್ಟು ಬೇಗ ದೇವಸ್ಥಾನ ತುಂಬ ಚೆನ್ನಾಗಿ ಪೂರ್ಣಗೊಳ್ಳಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಈ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಹಾಗೇನೆ ಬಂದರೆ ನಿಮ್ಗೆ ಇಲ್ಲಿ ಎಲ್ಲ ಥರದ ಇದು ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೋಡಿದೆಲ್ಲ ಒಳ್ಳೆ ತುಂಬ ಕ್ಲೀನಾಗಿರೋ ಟಾಯ್ಲೆಟ್ಸ್ಗಳುಂಟು ಇಲ್ಲಿ. ಹಾಗೆಯೇ ಬಂದವರಿಗೆ ದಾಸೋಹ ಸತೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಪ್ರಸಾದದ ತರವಾಗಿ ಪುಳಿಯೋಗರೆ ಅಥವಾ ಬಿಸಿಬೇಳೆಬಾತು ಏನಾದ್ರು ಒಂದು ಸಿಗುತ್ತೆ ಕೊಡ್ತಾರೆ ಇಲ್ಲಿ ನಿಮಗೆ. ಸೊ ಎಲ್ಲ ಥರದ ವ್ಯವಸ್ಥೆಗಳು ಚೆನ್ನಾಗಿ ನಡೀತಾ ಉಂಟು. ಆದರೆ ದೇವಸ್ಥಾನ ಇನ್ನೂ ತುಂಬಾ ಕೆಲಸಗಳು ಬಾಕಿ ಇದೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಕಲ್ಗಳನ್ನ ಇಟ್ಟಿದ್ದಾರೆ ಅಂತೇಳಿ, ಇನ್ನೂ ಆಗಬೇಕಿದೆ. ಇನ್ನೂ ಅನ್ನ ದಾಸೋಹ ಮಂದಿರ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇವತ್ತಿನ ಸ್ಪೆಷಲ್ ಇಲ್ಲಿ ಸ್ಪೆಷಲ್ ಅಂತ ಹೇಳಂಗಿಲ್ಲ, ಪ್ರಸಾದ ಏನು ಅಂತೇಳಿದ್ರೆ ಬಿಸಿಬೇಳೆಬಾತ್ ಕೊಟ್ಟಿದ್ರು ಇವತ್ತು. ದೇವಸ್ಥಾನದ ಒಂದು 500 ಅಡಿ ದೂರದಲ್ಲೇ ಕಾವೇರಿಯ ಬ್ಯಾಕ್ವಾಟರ್ ನೀರು ಸತ ಉಂಟಿಲ್ಲಿ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವಿಲ್ಲಿ, ತುಂಬ ಖುಷಿಯಾಗತ್ತೆ. ನೀರಲ್ಲಿ ಯಾರೂ ಇಳಿದು ಆಟಾಡೋದಂಥದ್ದೆಲ್ಲ ಮಾಡೋದು ಬೇಡಕ್ಕೆ, ನೀರು ಅಷ್ಟು ಕ್ಲೀನಾಗಿಲ್ಲ ಅನ್ನಂಕ ಅಂದ್ಕೊತೀನಿ ನಾನು. ಸೊ ನೋಡ್ತಾ ಇಲ್ಲ ಸ್ನೇಹಿತರೆ, ತುಂಬ ಒಳ್ಳೆಯ ಪ್ಲೇಸ್. ದೇವರ ದರ್ಶನ ಮಾಡ್ಕೊಂಡು ನೀವಿಲ್ಲಿ ಸ್ವಲ್ಪ ಹೊತ್ತು ಪ್ರಕೃತಿಯ ಮಡಿಲಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ಆಳ ಇದ್ದಂಗೂ ಕಾಣ್ತಾ ಉಂಟು ನದಿ. ಸೊ ಪ್ರಿಫರಬಲಿ ಇಳಿಯೋದು ಬೇಡ. ದೇವಸ್ಥಾನ ನಿಮಗೆ ಕಾಣ್ತಾ ಇದೆಯಲ್ಲ, ಅಲ್ಲಿದೆ ನೋಡಿ ದೇವಸ್ಥಾನ. ಕಾಣ್ತಿದ್ದೀರ ಅದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು. ಬಟ್ ಅದೇನೋ ಅಂದರೆ ಕರೋನಾದಿಂದಾಗೋ ಅಥವಾ ರಿನೋವೇಷನಿಂದಾಗೋ ಸಾರ್ವಜನಿಕರಿಗೆ ಅಲೋ ಮಾಡ್ತಾ ಇಲ್ಲ. ಸೊ ಹಾಗಾಗಿ ವಾಪಸ್ ಹೋಗ್ತಾ ಇದ್ದೀವಿ. ಈಗ ನೋಡ್ಬೋದು ನೀವು ಅಲ್ಲಿ ಫುಲ್ಲು ಕಲ್ಲಿನ ಕಟ್ಟಡ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೊಂದು 2-3 ಸತಿ ಹೋಗಿದ್ದೀನಿ ಅಲ್ಲಿಗೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ವಾಟರ್ ಕಂಪ್ಲೀಟ್ ಬ್ಯಾಕ್ ವಾಟರ್ ಕಾಣ್ತಾ ಇದೆಯಲ್ಲ, ನೋಡ್ಬೋದಲ್ವಾ ಹೇಗಿದೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿ ಮಾಡಿದ್ರು. ಬಟ್ ಸಾರ್ವಜನಿಕರಿಗೆ ಅಲೋ ಇಲ್ಲ ಅಲ್ಲಿ, ಹಾಗಾಗಿ ಹೋಗೋಕ್ಕೆ ಹೋಗ್ತಾ ಇಲ್ಲ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇದು ಮತ್ತೆ ಸ್ನೇಹಿತರೆ.